ಅವಮಾನ ಮಾಡ್ಯಾನ. ಒಬ್ಬ ಇವರು ಪ್ರಮಾಣ ವಚನ ಹಾಗೂ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡ್ಕೋತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನ್ಯದ ವತಿಯಿಂದ ನಾವು ಇವತ್ತ ಮನವಿ ಚಲವಾದಿಯಾಗಿದ್ದು ವಿಜಯಪುರ ಡಿಸ್ಟಿಕ್ ನಿಡಿಗುಂದಿ ತಾಲೂಕು ವಂದಾಲ್ ಗ್ರಾಮ ಪಂಚಾಯತ್ ಹುಣಸಾಳ್ ಪಿಸಿಯಿಂದ 3 ವರ್ಷದಿಂದ ಸ್ಥಳಾಂತರ ಆಗಿದೆ. 2009ರಲ್ಲಿ ಅದು ಸ್ಥಳಾಂತರ ಆಗಿದೆ. ಈಗಾಗಲೇ ಫ್ಲಡ್ ಬಂದು ಅದು ಸ್ಥಳಾಂತರ ಆಗಿದೆ. ಅಂದ್ರೆ ಪ್ರವಾಹ ಬಂದ ಮೇಲೆ ಅದು ಸ್ಥಳಾಂತರ ಮಾಡಿದ್ದಾರೆ. ಅಂದ್ರೆ ಸ್ಥಳಾಂತರ ಮಾಡಿದ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ನಿಮಗೆ ನಿವೇಶನ ಹಚ್ಚಿಕೆ ಮಾಡಿಲ್ಲ. ಅಂದ್ರೆ ನಾವು ಬೇರೆ ಊರಿಂದ 26 ವರ್ಷದಿಂದ ಇಲ್ಲೇ ಇದೀವಿ ಸರ್. ಅಂದ್ರೆ ಅದು ಪ್ರವಾಹ ಆದಾಗ ಬಂದಾಗ ನಾವು ಅಲ್ಲಿ ಇರ್ಲಿಲ್ಲ. ಅವ್ರು ಏನ್ ಕೇಳ್ತಾರೆ, ನಿಮಗೆ ಸ್ಥಳಾಂತರ ನೀವು ಆ ಟೈಮ್ದಲ್ಲಿ ಪಿ ಡಿ ಓ ಆಗ್ಲಿ ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿ ಯಾರಿಗೆ ಭೇಟಾಗಿಲ್ಲ? ಅಂದ್ರೆ ನಾವು ಇಷ್ಟ ದಿನ ಅಂದ್ರೆ ಪೇರೆಂಟ್ಸ್ ಗೆ ಅಷ್ಟು ಅನ್ಎಜುಕೇಟೆಡ್, ಅದ್ರ ಬಗ್ಗೆ ಅವ್ರಿಗೆ ಭಾವನೆ ಬಂದಿಲ್ಲ. ಅಂದ್ರೇನು ಕೊಡ್ತಾರೆ, ನಾವು ಬಡವ್ರು ಇದೀವಿ, ಅಲ್ಲೇ ಅಧ್ಯಕ್ಷಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೇಳ್ಕೊಂಡ್ರೆ ಕೊಡ್ತಾರೆ ಅನ್ನೋ ಸೆನ್ಸ್ ಅಲ್ಲಿ ಅವ್ರು ಇದ್ರು. ಆಕ್ಚುಲಿ ಅಂದ್ರೆ ಒಂದು 4-5 ಇಯರ್ ಇಂದ ನಮ್ಗೆ ಸಮಸ್ಯೆ ಕಾಡ್ತಾ ಇತ್ತು. ಮನೆ ಇಲ್ಲದ ಮತ್ತೆ ಅಣ್ಣಂದ್ರಿಗೆಲ್ಲ ಮದ್ವೆ, 3 ಜನ ಅಣ್ಣಂದ್ರು, ಮತ್ತೆ ಹಾಗಾಗಿ ನಮಗೆ ಮನೆ ಬೇಕು ಅಂತ ಹೇಳಕ್ಕೆ ನಾನು ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿದ್ದೆ. 10 ಅಕ್ಟೋಬರ್ 2010 ನಾನು ಮನವಿ ಕೊಟ್ಟಿದ್ದೆ. ಅದು ಬಂದಿತ್ತು, 2 ಮಂತ್ ಅಲ್ಲಿ ನಮ್ಗೆ ರೆಸ್ಪಾನ್ಸ್ ಬಂದಿತ್ತು. ಬಟ್ ನಮ್ಗೆ ಕೊಟ್ಟಿಲ್ಲ. 3 ವರ್ಷ ಅದನ್ನ ಡಿಲೇ ಮಾಡಿದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡಕ್ ನಾನು ಎಜುಕೇಟೆಡ್ ಅಂದ್ರೆ ನಾನು ಸ್ಟಡಿ ಮೇಲೆ ಹೋಗಿದ್ದೀನಿ. ಅಪ್ಪ ಅಮ್ಮ ಕೊಡ್ತಾರೆ ಅಂತ ಗೊತ್ತಿದ್ದಾರೆ. ಬಟ್ ಅವ್ರಿಗೆ ಅದು ಐತಲ್ಲ, ಅದು ಕೇಳಿದ ಫಾಲೋ ಮಾಡಿಲ್ಲ. ಅದ್ರ ಫಾಲೋ ಹೋಗಿದ್ದಾರೆ ಸರ್, ಹೋಗಿಲ್ಲ. ಅವ್ರು ಹಚ್ಕೊಂಡ್ ಅಂದ್ರೆ ಅವ್ರು ಹಚ್ಕೊಂಡಿಲ್ಲ, ನಮ್ಮ ಅಪ್ಪ ಅಮ್ಮನ ಹಚ್ಕೊಂಡಿಲ್ಲ. ಅವ್ರು ಯಾರಂದ್ರೆ ಗ್ರಾಮ ಪಂಚಾಯತ್ ಒಂದಲ್ಲಿ ಪಿ ಡಿ ಓ ಆಗ್ಲಿ, ಅಧ್ಯಕ್ಷ ಆಗ್ಲಿ, ಅವ್ರಿಗೆ ಸರಿ ರೆಸ್ಪಾಂಡ್ ಮಾಡಿಲ್ಲ, ಕೊಡೋದಿಲ್ಲ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಟೋಟಲಿ ಅದನ್ನ ಮರ್ತೇ ಬಿಟ್ಟಿದ್ದಾರೆ ಸರ್, ಮರ್ತೇ ಬಿಟ್ಟಿದ್ದಾರೆ. ನಮ್ಗೆ ಒಂದು ಮನವಿ ಕೊಟ್ಟಿದಾರೆ ಅನ್ನೋದು ಮರ್ತಿದ್ದಾರೆ. ಅದ್ರ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು, ಹೋದ್ರು ಅದು ನಮ್ಗೆ ಸರಿ. ಆಮೇಲೆ ಈ ಒಂದು 2 ತಿಂಗಳಿಂದ ಕಡೆ ಬಂದಿದ್ರು, ನಮ್ಮ ಅಮ್ಮ ಎ ಸಿ ಹತ್ರ ಮೀಟ್ ಆಗಿದ್ರಂತೆ. ಆ ಸರ್ ಆಯ್ತಮ್ಮ ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆ ನಮ್ಗೆ ಲೆಟರ್ ಕೂಡ ಬಂದಿದೆ ಸರ್, ಗ್ರಾಮ ಪಂಚಾಯತಿ ಒಂದಲ್ಲಿ ಲೆಟರ್ ಬಂದಿದೆ. ಬಟ್ ಅಲ್ಲಿ ಪಿ ಡಿ ಅವರು ನಮ್ಗೆ ಅದ್ರ ಸಂದೇಶ ಕೊಟ್ಟಿಲ್ಲ, ಹಿಂಗ್ ಬಂದಿದೆ ಅಮ್ಮ ನಿಮ್ಗೆ ಈ ತರ ಮನೆ ಬಂದಿದೆ, ಕೊಡೋದು ಬೇಡೋದು ಅಂತ. ಅದ್ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಕೊಟ್ಟಿಲ್ಲ. ಅವರು ನಮ್ಗೆ ಹೇಳ್ಬೇಕಲ್ವಾ ಸರ್, ಮನೆ ಬೇಕಾಗಿರೋದು ನಮ್ಗೆ. ಅಲ್ಲಿರೋ ನಮ್ಮ ಊರು ಹಳ್ಳಿ ಅಧ್ಯಕ್ಷ ಅವ್ರಿಗೆ ಹೇಳಿದಾರಂತೆ, ಅವರು ನಮ್ಗೆ ಸಂಬಂಧಪಟ್ಟಂತ ನಮ್ಮ ಊರು ಕಾಸ್ಟ್ ಜನಗಳಿಗೆ ಹೇಳಿದಾರೆ. ಅವರು ಅದಕ್ಕೆ ಇವ್ರಿಗೆ ಕೊಡ್ಲೇಬಾರ್ದು ಅಂತ ಆ ತರ ನಮ್ಗೆ ತಡೆ ಮಾಡ್ತಿದ್ದಾರೆ. ಅದನ್ನ ತಡೆ ಮಾಡ್ತಾರೆ ಯಾಕೆ ಅಂತ ಇರ್ಬೇಕು. ಯಾಕೆ ಅನ್ನೋಕ್ಕಿಂತ ಹೆಚ್ಚಿನದಾಗಿ ನಮ್ಗೆ ಮನೇನೇ ಇಲ್ಲ ಟೋಟಲ್. ನಾವ್ಯಾಕೆ ತಡೀತೀರ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ನಮ್ಗೆ ಬೇಕು, ನಮ್ಗೆ ಮನೆ ಇಲ್ಲ, ನೆಲೆ ಇಲ್ಲ. ನಾ ಫಸ್ಟ್ ಆಫ್ ಆಲ್ ಹೇಳ್ಬೇಕು, ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಈ ಕರ್ನಾಟಕದಲ್ಲಿ ರಾಜ್ಯದಲ್ಲಿದ್ದು ಈ ಒಂದು ಭಾರತ ದೇಶದಲ್ಲಿದ್ದು ಇನ್ನ ನಮ್ಮಂತ ಒಂದು ನಿರ್ಗತಿ ಕುಟುಂಬಗಳು ಇದಾರೆ, ನಮ್ಮ ಹತ್ರ ಇನ್ನೂ ಇಷ್ಟು ಜನ ಇದಾರೆ, ಅದು ಬಂದಿಲ್ಲ, ಹೊರಗಡೆ ಬಂದಿಲ್ಲ. ನಾವು ಹಾಕ್ತಿದೀವಿ ಅಂದ್ರೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಅಶ್ವಿನಿ ಚಲವಾದಿ ಗೌಡ. ಕಳೆದ ತಿಂಗಳ ಜನವರಿ 26ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಟ್ಟರೆ ನಾನು ಪೂಜಾಕ ಬರುವುದಿಲ್ಲ ಅಂತೇಳಿ ತಮ್ಮ ಸಿಬ್ಬಂದಿಗಳಿಗೆ ಹೇಳಿ ಅದು ಫೋಟೋ ತೆಗಿ ಅಂತಂದ್ರೆ ನಾವು ತೆಗಿಯಂಗ ಹೇಳಿದ್ರು. ಅವ್ರ ಅಧಿಕಾರಿಗಳು ಏನದ ನಾವು ತೆಗೆದಿಲ್ಲ ಸಾಹೇಬ್ರೆ, ನೀವೇ ಬನ್ನಿ ಅಂತಂದ್ರೆ ಬಾಬಾ ಸಾಹೇಬ್ ಅವರು ಫೋಟೋ ತೆಗೆದು ಹೋದು ಅವರ ಕೋರ್ಟ್ನಲ್ಲಿ ಹಾಕಿ ಹಿಂದಾಗಡೆ ಗಾಂಧೀಜಿ ಅವರು ಫೋಟೋ ಪೂಜೆ ಮಾಡಿ ಧ್ವಜಾರಣೆ ಮಾಡಿದ್ದಾರೆ. ಅದಕ್ಕೆ ಇಡೀ ಭಾರತಕ್ಕೆ ಮತ್ತು ಎಲ್ಲ ನಮ್ಮ ಭಾರತದ ಆಸ್ತಿಯವರು, ಇಡೀ ಭಾರತದ ಸಂವಿಧಾನ ಬರೆದವರು, ಕಾನೂನು ಬರೆದವರು, ಇವ್ರು ರಾಯಚೂರು ಜಿಲ್ಲೆ ಮಲ್ಲಿಕಾರ್ಜುನ ಗೌಡ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದದ್ದು ಅದೇ ಕಾಯ್ದೆ ಕಾನೂನು ಪ್ರಕಾರ ಅವ್ರ ಕುರ್ಚಿಯಲ್ಲಿ ಅವ್ರ ಚೇರಲ್ಲಿ ಕುತ್ಕೊಂಡು ಇವರೊಬ್ಬರು ನ್ಯಾಯಾಧೀಶವರು, ಜನರಿಗೆ ಇವರು ನ್ಯಾಯ ಕೊಡೋರು, ನ್ಯಾಯ ನಿಬದ್ಧ ಮಾಡೋರು. ಮತ್ತು ದೇವ್ರ ಹತ್ರ ನ್ಯಾಯ ಇರಲಿಲ್ಲ ಅಂದರೆ ನ್ಯಾಯ ಯಾರನ್ನು ಕೇಳೋದು ಸಾಹೇಬ್ರೆ, ನ್ಯಾಯ ಯಾರನ್ನು ಕೇಳೋದು? ಇವರೆಲ್ಲ ಇವ್ರು ಮತ್ತು ಇವ್ರ ಜಜ್ರೆ ಹಿಂಗೆ ಮಾಡ್ಲಾಕತ್ತಿದ್ರೆ ಮುಂದೆ ನಮ್ಮ ಭಾರತದಾಗ ಜನ ಹೆಂಗೆ ಉಳಿತದ, ಎಲ್ಲ ಮಡ್ದೋಗ್ಬಿಡ್ತತಿ. ಅದಕ್ಕೆ ಆ ಥರ ಆಗ್ಲಾರ್ದಂಗೆ ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ. ಸರ್ಕಾರ ವತಿಯಿಂದ ಅವರಿಗೆ ಅಮಾನತುಗೊಳಿಸಬೇಕು. ನಮ್ಮ ಭಾರತ ಬಿಟ್ಟು ಅವ್ರನ್ನ ಗಡಿಪಾರು ಮಾಡಬೇಕು. ಒಂದೇಳೆ ಗಡಿಪಾರು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಸೈನ್ಯ ವತಿಯಿಂದ ಮತ್ತು ನಮ್ಮ ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರು ಹಿಂದುಳು ವರ್ಗದವರು ಎಲ್ಲ ರಕ್ಷಣೆ ಏರಿಕೆ ಎಲ್ಲ ಒಟ್ಟು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಅವ್ರನ್ನ ಗಡಿಪಾರ ಮಾಡಲ್ತಾನೆ. ನಮ್ಮ ಹೋರಾಟಗಳು ನಿಲ್ಲುವುದಲ್ಲ, ನಮ್ಮ ಹೋರಾಟಗಳು ಕಂಟಿನ್ಯೂ ನಾವು ಆಗ್ತದೆ, ನಾವು ಚಾಲು ಮಾಡ್ತೀವಿ. ಮರಿಯಪ್ಪ ಹೆಬ್ಬಾಳ
ಜಿಲ್ಲಾ ಸಂಚಾಲಕರು ಮತ್ತು ರಾಜ್ಯ ಸಂಘಟನಾ ಸಂಚಾಲಕರು ಬೆಂಗಳೂರು. ಹೋರಾಟ ಮಾಡ್ಕೊಂತ ಬಂದಿರ್ತೇವೆ ಮತ್ತು ಇಂಥ ಒಂದು ನಾಡಿನ ಒಳಗ ಇಂಥ ನ್ಯಾಯಾಧೀಶರು ನ್ಯಾಯಾಧೀಶ ಆಗೋಕ್ಕಿನ ಮೊದಲ ಪ್ರಮಾಣ ವಚನ ಸ್ವೀಕಾರ ಏನಂತ ಮಾಡಿದ್ರು ಗೌರವ. ನಾವು ಒಬ್ಬ ನ್ಯಾಯಾಧೀಶ ಆಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅನ್ಯಾಯ ಮಾಡ್ರಲ್ಲ ಅದನ್ನು ನಾವು ಖಂಡಿಸಿ ಈ ಜಿಲ್ಲಾ ಸಾಹೇಬರಿಗೆ ನಾವು ಮನವಿ ಕೊಟ್ಟಿವಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಸೈನ್ಯ ವತಿಯಿಂದ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮರಿಯಪ್ಪ ಹೆಬ್ಬಾಳ್ ಅವರು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲಾ ಸಂಘಟನಾ ಸಂಚಾಲಕ ಹನುಮಂತ ಚಲವಾದಿ ಅವರು ಹಾಗೂ ಹುಣಗುಂದ ತಾಲೂಕಿನ ಸಂಘಟನಾ ಸಂಚಾಲಕರಾದ ನಾವು ಬಸವರಾಜ್ ಯಮನಪ್ಪ ಚಲವಾದಿ ಸಾಕಿನ ಹಿರೇಮಳಗಾವಿ ನಾವು ಕೇಳಿಕೊಳ್ಳೋದು ಇಷ್ಟೇ, ನ್ಯಾಯ ಸಿಗಬೇಕು. ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಅವ್ರನ್ನ ಗಡೀಪಾರು ಮಾಡಬೇಕು. ಮಲ್ಲಿಕಾರ್ಜುನ ಗೌಡನ್ನ ಗಡೀಪಾರು ಮಾಡಬೇಕು. ಬಸವರಾಜ್ ಯಮನಪ್ಪ ಚಲವಾದಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಸರ್ವಶ್ರೇಷ್ಠ ನ್ಯಾಯಾಂಗದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಭಾರತದ ಸಂವಿಧಾನ ಮರಿಯಪ್ಪ ಹೆಬ್ಬಾಳ್ ರಾಜ್ಯ ಸಂಘಟನೆ ಲಕ್ಷ್ಮಣ ಲಕ್ಷ್ಮಣ ಇದು ಅಶ್ವಿನಿ ಅಶ್ವಿನಿ ಅವರು.